ನಮಸ್ತೆ ಶಂಕರ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು ವೀಕ್ಷಕರೇ ನಾನು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ಲಕ್ಷ್ಮೀ ತಾಯಿ ವಶೀಕರಣ ಮಂತ್ರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹತ್ತು ಬಾರಿ ಈ ಒಂದು ಮಂತ್ರವನ್ನು ಪಠಿಸಿದರೆ ಸಾಕು ವೀಕ್ಷಕರೇ ಲಕ್ಷ್ಮೀ ತಾಯಿಯನ್ನು ವಶೀಕರಣವನ್ನು ಮಾಡಬಹುದು ಈ ಒಂದು ಮಂತ್ರದಿಂದ ನಿಮಗೇನು ಉಪಯೋಗ ಅಂದರೆ ನೀವು ಮಾಡುವಂತಹ ಕೆಲಸಗಳು ಯಶಸ್ಸಾಗುತ್ತೆ ಲಕ್ಷ್ಮೀ ತಾಯಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲೇ ಇರ್ತಾಳೆ ಪ್ರತಿ ನಿತ್ಯ ವೀಕ್ಷಕರೇ ಈ ಒಂದು ಮಂತ್ರವನ್ನು ನಿಮಗೆ ಯಾರು ಕೂಡ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ಒಂದು ಮಂತ್ರವನ್ನು ಹಲವಾರು ರೀತಿಯಲ್ಲಿ ಅಧ್ಯಯನಗಳನ್ನು ಮಾಡಿ ನಾನು ಈ ಒಂದು ಮಂತ್ರವನ್ನು ನಾನು ನಿಮಗೆ ಇದ್ದೀನಿ ನೋಡಿ ಲಕ್ಷ್ಮೀ ತಾಯಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಲಕ್ಷ್ಮೀ ತಾಯಿ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂದುಕೊಂಡಂತಹ ಕೆಲಸಗಳು ಕಾರ್ಯರೂಪಕ್ಕೆ ಬರಬೇಕು ಯಾವಾಗ ನೋಡಿದ್ರು ನಿಮ್ಮ ಕೈಯಲ್ಲಿ ದುಡ್ಡು ಉಳಿತಾಯಿ ಉಳಿತಾಯ ಆಗಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಕೊಟ್ಟಂತಹ ಹಣ ಬರಬೇಕು ಮತ್ತು ಸಾಲದ ಸುಳಿವಿನಲ್ಲಿ ಸಿಕ್ಕಾಕೊಂಡ್ರೆ ಬಹಳ ಒಂದು ದ ವ್ಯಾಪಾರದ ಸಮಸ್ಯೆ ಆಗ್ತಾ ಇದ್ದರೆ ಈ ಒಂದು ಮಂತ್ರವನ್ನು ನೀವು ಪಠಿಸಿದರೆ ಸಾಕು ವೀಕ್ಷಕರೇ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆ ಪರಿಹಾರ ಆಗುತ್ತೆ ನೋಡಿ ಇದೊಂದು ದೈವವಶ ನಾವು ಎಷ್ಟೇ ಏನೇ ಪೂಜೆ ಮಾಡಿದ್ರೂ ಕೂಡ ಮೊದಲು ಒಂದು ದೈವವನ್ನು ವಶ ಮಾಡ್ಕೋಬೇಕು ಅಂತ ಒಂದು ಅಥರ್ವಣ ವೇದದಲ್ಲಿ ಒಂದು ಮಾತಿದೆ ಹಾಗೆ ಲಕ್ಷ್ಮೀ ತಾಯಿಯನ್ನು ನೀವು ವಶೀಕರಣವನ್ನು ಮಾಡಿಕೊಂಡ್ರೆ ಈ ಒಂದು ಮಂತ್ರದ ಮೂಲಕ ನೀವು ವಶೀಕರಣವನ್ನು ಮಾಡ್ಕೊಂಬಿಟ್ರೆ ನಿಮಗೆ ಎಂದಿಗೂ ಕೂಡ ಆರ್ಥಿಕ ಸಂಕಷ್ಟ ಬರುವುದಿಲ್ಲ ವೀಕ್ಷಕರೇ ಈ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಏಳು ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆ ಒಳಭಾಗದಲ್ಲಿ ನಿಮ್ಮ ಮನಸ್ಸಿನಲ್ಲೇ ಕುಳಿತುಕೊಂಡ್ಬಿಟ್ಟು ಒಂದು ದೇವರ ಮನೆಯಲ್ಲೋ ಅಥವಾ ಯಾವುದಾದ್ರೂ ಒಂದು ಸ್ಥಳದಲ್ಲೋ ಕುಳಿತುಕೊಂಡು ಮನಸ್ಸಿನಿಂದ ಹತ್ತು ಬಾರಿ ಈ ಒಂದು ಮಂತ್ರ ಮಂತ್ರ ಹೀಗಿದೆ ಓಂ ಹರಿಂ ಕ್ಲೀಂ ಹೋಂ ಮಾತಂಗೆ ಫಟ್ ಸ್ವಾಹ ಓಂ ಹರೀಂ ಕ್ಲೀಂ ಹೋಂ ಮಾತಂಗೆ ಫಟ್ ಸ್ವಾಹ ಅಂತ ಪ್ರತಿನಿತ್ಯ ವೀಕ್ಷಕರೇ ಪ್ರತಿನಿತ್ಯ ಇದನ್ನು ನೀವು ಪಠಿಸಿಬಿಟ್ರೆ ದೈವವಶ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ಒಂದು ಮಾಹಿತಿಯನ್ನು ನೀವು ಶೇರ್ ಮಾಡಿ ಒಳ್ಳೆಯದಾಗಲಿ ಹರಿ ಓಂ ನಮಸ್ತೆ